ಲಹರ್ ಸಿಂಗ್ ಗೆಲ್ಸದವ್ರು ಯಾರು ಒಳ ಒಪ್ಪಂದ ಮಾಡ್ಕೊಂಡು ಈ 12 ಜನ ಎಂಎಲ್ಎಗಳನ್ನು ಕಳಿಸ್ಬಿಟ್ಟು ಯಡಿಯೂರಪ್ಪನ ಕುಂದಿಸ್ಕೊಂಡಕ್ಕೆ ಒಪ್ಪಂದ ಮಾಡ್ಕೊಂಡವ್ರು ಯಾರು? ದೇವೇಗೌಡರನ್ನು ಕೇಂದ್ರದಿಂದ ಸೀತಾರಾಮ್ ಕೇಸರಿ ತೆಗೆದಾಗ ವಾಜಪೇಯಿ ಜೊತೆ ಒಪ್ಪಂದ ಮಾಡ್ಕೊಂಡಿದ್ರ? ಹೇಳ್ತಾರ ರಾಹುಲ್ ಗಾಂಧಿ ಭಾರತ್ ಜೋಡೋ, ಯಾಕೆ ತೆಗೆದ್ರು ದೇವೇಗೌಡರನ್ನ? ಕುಮಾರಸ್ವಾಮಿ ಈ 12 ಜನ ಎಂಎಲ್ಎನ ಯಾರು ಕಳಿಸಿದ್ರಿ? ಶ್ರೀನಿವಾಸ್ ಗೌಡನಿಗೆ 5 ಕೋಟಿ ರೂಪಾಯಿ ಕೊಟ್ಟು, ಗುಬ್ಬಿ ವಾಸುಗೆ 5 ಕೋಟಿ ರೂಪಾಯಿ ಕೊಟ್ಟು ಫಸ್ಟ್ ವೋಟ್ ಬಿ ಜೆ ಪಿ ಹಾಕ್ಸಿದ್ರಲ್ಲ, ನೀವೇ ಅಲ್ವೇನ್ರಿ ಹಾಕ್ಸಿದ್ದು? ಶಿವಕುಮಾರ್ ಅವರೇ, ಸಿದ್ದರಾಮಯ್ಯ ಅವರೇ, ಹೇಳ್ರಿ ಅದಕ್ಕೆ ಉತ್ತರವಾ? ಇವತ್ತವರೆಗೂ ಬಾಯಿ ಬಿಡ್ತಾ ಇಲ್ಲ. ಅದೇ ಶ್ರೀನಿವಾಸ್ ಗೌಡ ಹೇಳ್ತಾನೆ, ನನಗೆ 17 ಕೋಟಿ ಕೊಟ್ಟು ಎಮ್ ಎಲ್ ಸಿ ಮಾಡ್ತಾರಂತ ಬಂದಿತ್ತೆ. ಆ ಬಿ ಜೆ ಪಿಗೆ ಓಟ್ ಹಾಕಿಸಿದಂಥ ಶ್ರೀನಿವಾಸ್ ಗೌಡ ಕುಪೇಂದರ್ ರೆಡ್ಡಿ ಕರ್ನಾಟಕದವನು, ಅವನಿಗೆ ಸೋಲಿಸಿ ಮಾರ್ವಾಡಿ ಬಿಸ್ನೆಸ್ ಲೋನ್ ಕೊಡಿ ಅಂತ ಬ್ಯಾಂಕಿಗೆ ಹೋದ್ರೆ ಬಿಸ್ನೆಸ್ ಪ್ಲಾನ್ ಕೊಡಿ ಅಂತ ಅವ್ರು ಕೇಳ್ತಾರೆ. ಬಿಸ್ನೆಸ್ ಪ್ಲಾನ್ ಮಾಡೋದು ಹೇಗೆ ಅಂತ ಪ್ರಾಕ್ಟಿಕಲ್ ಆಗಿ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಗೆಲ್ಸಿದ್ರೆ ರಾಜ್ಯಸಭಾಗ ಬಿಜೆಪಿಗೆ, ನೀವು ಬಿಜೆಪಿ ಬಿ ಟೀಮ್ ಒಪ್ಪಂದ ನೀವು ಮಾಡ್ಕೊಂಡಿದ್ದೀರಿ. ನಾವು ರೈತರ ಮಕ್ಕಳು, ಸುಳ್ಳು ಹೇಳಬೇಕಾದ ಅವಶ್ಯಕತೆ ಇಲ್ಲ. ಯಾರ ಜೊತೆಗಾದ್ರೂ ಮಾಡಿದ್ರೆ ಯಸ್ ಮಾಡಿದೇವೆ ಅಂತೀವಿ, ಇಲ್ಲದ್ರೆ ಇಲ್ಲ ಅಂತ ಹೇಳ್ತೀವಿ ನಾವು. ನಾನು ಅವತ್ತೇ ಆ ಎಂ ಹೇಳಕ್ಕಿ ಮುಂಚೆನೆ ನಾನೇ ಹೇಳ್ಬಿಟ್ಟೆ, ಸಿದ್ದರಾಮಯ್ಯನವರಿಗೆ 20 ವರ್ಷ ನಾನೇ ಭವಿಷ್ಯ ಹೇಳಿ ಬಾದಾಮಿ ಕರ್ಕೊಂಡೋಗಿದ್ದು. ಚಿಕ್ಕಮ್ಮದೇವಿ ಹೇಳಿತ್ತ ಬಾದಾಮಿ ಹೋಗ್ಬೇಕಾರೆ, ನಾನು ಏನು ಹೇಳಿತ್ತು ಚಿಕ್ಕಮ್ಮದೇವಿನೂ ಅದೇ ಹೇಳಿದೆ. ಇವತ್ತು ದಯವಿಟ್ಟು ಸಿದ್ದರಾಮಯ್ಯನವರೇ, ನಿಮ್ಗೆ ಅದು ಬೇಡ, ಅಲ್ಲಿ ಬೇರೆ ಕಾನ್ಸ್ಟಿಟ್ಯೂನ್ಸಿಗೆ ನೀವು ನಿಂತ್ಕೊಳ್ಳಿ, ಒಳ್ಳೇದಾಗಲಿ ನಿಮಗೆ ಅಂತ. ಯಾಕಂದರೆ ನಾವೇನು 224ರಲ್ಲೂ ಬರೋಲ್ಲ, ನಮಗೆ ಬೇಕಾದ 123, ಬಾಕಿ 100 ಯಾರು ಬಂದರು ನಮಗೇನು? ಆ 100ರಲ್ಲಿ ಇವರು ಒಬ್ಬರು ಬಂದ್ರೆ ಅದು ಪ್ರಶ್ನೆ ಉದ್ಭವ ಆಗಲ್ಲ. ನಮ್ಮ ಪಾರ್ಟಿ ನಮಗೆ, ಅವ್ರ ಪಾರ್ಟಿ ಅವರಿಗೆ. ನಮ್ಮ ಯಾಕಾಗ್ತಾರೆ ದೇವ್ರು ನಂಬಲ್ಲ ಅಂತಾರಲ್ಲ, ನಾಮ ಯಾಕಾಗ್ತಾರೆ? ಸಂಕೇತ ಅದು, ದೇವ್ರ ಪೂಜೆ ಮಾಡ್ತಾರೆ, ಮಾಡಲ್ಲ ತಾವೆಲ್ಲ ಸುಮ್ಮನೆ ಹೇಳ್ತಕ್ಕಂಥದ್ದು. ದೇವ್ರ ಪೂಜೆ ಗೀಜೆ ಮಾಡ್ತಾರೆ, ಮಾಡಲಿ, ನಮಗೇನು, ಅವ್ರು ಆರೋಗ್ಯವಂತವಾಗಿರಲಿ ಚೆನ್ನಾಗಿರಲಿ. ಆದರೆ ಕೋಲಾರಕ್ಕೆ ಅವ್ರು ನಿಂತರೆ ಭಾರಿ ಕಡಿಮೆ ಓಟ್ ತಗೋತಾರೆ ಅವರು. ಫೈಟ್ ವಿಲ್ ಬಿ ಬಿಟ್ವೀನ್ ವರ್ತೂರ್ ಪ್ರಕಾಶ್ ಆ್ಯಂಡ್ ಕಾಂಗ್ರೆಸ್. ಸಿದ್ದರಾಮಯ್ಯನವ್ರು ಸೆಕೆಂಡ್ ಪೊಸಿಷನ್ಗೂ ಬರೋಲ್ಲ ಈಗಿನ ಪರಿಸ್ಥಿತಿಯಲ್ಲಿ. ಯಾಕಂದರೆ ವರ್ತೂರ್ ಪ್ರಕಾಶ್ ಲೋಕಲ್, ಅವನು ಚಿಮನ್ ಕಟ್ಟಿ ಅಲ್ಲ, ಹೊರಟು ಮುಂಡ್ಯದವನು, ಒಂಟಿ ಸಲಗ ಇದ್ದಂಗೆ ಅದು. ಚಿಮನ್ ಕಟ್ಟಿ ಆದರೆ ಅಯ್ಯೋ ಪಾಪ ಮಾತಾಡಕ್ಕೆ ಬರಲ್ಲ, ಕಾಯಿಲೆ. ಈತ ಸ್ಥಳೀಯವಾಗಿದ್ದಾನೆ. ಆಮೇಲೆ ಬಿ ಜೆ ಪಿ ಸಪೋರ್ಟ್ ಇದೆ, ಲೋಕಲ್ ಎಂ ಪಿ ಬಿ ಜೆ ಪಿ ಅವನು. ಸಿದ್ದರಾಮಯ್ಯನಿಗೆ ಬರೋ ಓಟ್ ಯಾವುದ್ರಿ? ಅದಾದರೂ ಲೆಕ್ಕ ಹಾಕಿದಾರ ಇವರು? ಮುಸ್ಲಿಮ್ಸ್ ಓಟ್ ಬರುತ್ತೆ, ಯಾಕೆ ಬರುತ್ತೆ? ಮುಸ್ಲಿಂ ಲೀಡ್ರಿಗೆ ಒಬ್ಬನಿಗೆ ಹೊರಗಡೆ ದಬ್ಬಿ, ನೀವು ಕೌನ್ಸಿಲ್ ಲೀಡ್ರಿಗೆ 19 ಜನ ಓಟ್ ಮಾಡಿದವನು ಕುದಕ್ಕೆ ಕೈ ಹಾಕಿ ದಬ್ಬಿ 4 ವರ್ಷದ ಎಮ್ ಎಲ್ ಸಿ ಕಿತ್ಕೊಂಡು ಅವನಿಗೆ ಹೊರಗೆ ಕಳಿಸಿದ್ರಿ ನೀವು. ಅಂಥ ಮುಸ್ಲಿಮರು ನಿಮ್ಮನ್ನ ಈಗ ಸಪೋರ್ಟ್ ಮಾಡ್ತಾರಾ? ಹಿಜಾಬ್ ಪ್ರಶ್ನೆ ಬಂದಾಗ ಬಾಯಿ ಮುಚ್ಚಿದ್ರಿ? ಮುಸ್ಲಿಂ ಸಮಾಜದ ಯಾವುದೇ ಪ್ರಶ್ನೆ ಬಂದಾಗಲೂ ಕೂಡ ಅಸೆಂಬ್ಲಿಯಲ್ಲಿ ನೀವು ಎತ್ತಕ್ಕೆ ಹೋಗ್ಲಿಲ್ಲ. ಬಿಸ್ನೆಸ್ ಲೋನ್ ಕೊಡಿ ಅಂತ ಬ್ಯಾಂಕಿಗೆ ಹೋದ್ರೆ ಬಿಸ್ನೆಸ್ ಪ್ಲಾನ್ ಕೊಡಿ ಅಂತ ಅವ್ರು ಕೇಳ್ತಾರೆ. ಬಿಸ್ನೆಸ್ ಪ್ಲಾನ್ ಮಾಡೋದು ಹೇಗೆ ಅಂತ ಪ್ರಾಕ್ಟಿಕಲ್ ಆಗಿ ಕಲಿಬೇಕಾ? ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.